ಕುಮಾರ್ ಬಂಗಾರಪ್ಪನವರು. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 749 ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದವರ ಕಲ್ಯಾಣ ಇಲಾಖೆಯ ಸಚಿವರಲ್ಲಿ ವಿನಂತಿ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರದ ಗಮನದಲ್ಲಿ ಈಗ ಏನು ಖಾಲಿ ಇರುವ ಹುದ್ದೆಗಳು ಅಂತ ಹೇಳಿಬಿಟ್ಟು ಏನು ಮಾಡಿದ್ದಾರೆ, ಈ ಖಾಲಿ ಇರುವ ಹುದ್ದೆಗಳು ಸುಮಾರು 422 ಹುದ್ದೆಗಳನ್ನು ನಾವು KPIC ನಾವು ಫಿಲಪ್ ಮಾಡ್ಕೊಳ್ತೀವಿ ಅಂತ ಹೇಳಿಬಿಟ್ಟು ಉತ್ತರವನ್ನು ಒದಗಿಸ್ಕೊಟ್ಟಿದ್ದಾರೆ. ಆದರೆ ಪರಿಸ್ಥಿತಿ ಇವತ್ತು ಆ ಥರ ಇಲ್ಲ. ಯಾಕಂದರೆ ಈ 422 ಹುದ್ದೆಗಳನ್ನು ನೋಡಬೇಕು ಅನ್ನೋದಾದರೆ, ಇವಾಗ ನಮ್ಮ ತಾಲೂಕಿನಲ್ಲೇ ಸುಮಾರು 22 ಹುದ್ದೆಗಳಲ್ಲಿ 9 ಹುದ್ದೆ ಮಾತ್ರ ತುಂಬಿದ್ದಾವೆ, 13 ಹುದ್ದೆಗಳು ಪೂರ್ಣ ಖಾಲಿ ಇದ್ದಾವೆ. ಮತ್ತು ಒಂದೊಂದು ಮೇಲ್ವಿಚಾರಕರಿಗೆ 3-4 ಹಾಸ್ಟೆಲ್ಸ್ಗಳಿದ್ದಾವೆ. ಮತ್ತು ಪರಿಸ್ಥಿತಿ ಇವತ್ತಿನ ದಿನದಲ್ಲಿ ಪಂಜಾಬಲ್ಲಿ ಆಗಿರ್ತಕ್ಕಂಥ ನಿರ್ದೇಶನಗಳ ತಮ್ಮೆಲ್ಲರಿಗೂ ಕೂಡ ಇಡೀ ಜಗಜ್ಜಾರಯಿತ ಆಗಿದೆ. ಅಂದರೆ ವಾರ್ಡನ್ ಈಸ್ ಸೋ ವೆರಿ ಇಂಪಾರ್ಟೆಂಟ್ ಅಂತೇಳಿ ಇದರಲ್ಲಿ ಇದೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಮೊನ್ನೆ 25% ಎನ್ಹ್ಯಾನ್ಸ್ಮೆಂಟ್ನ ಮಾಡಿದ್ದಾರೆ ನಮ್ಮ ಇಲಾಖೆಗೆ. ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ, ಯಾಕಂದರೆ ಅಷ್ಟು ಡಿಮ್ಯಾಂಡ್ ಇದೆ ಅಲ್ಲಿ. ಇವಾಗಿನ ಪರಿಸ್ಥಿತಿನಲ್ಲಂತೂ 25% ಅಲ್ಲ, ಇನ್ನೂ ಕೂಡ ಜಾಸ್ತಿ ಮಾಡಿದ್ರು ಕೂಡ ಅರ್ಜಿಗಳನ್ನು ಮುಂದೆ ತಗೊಂಡು ಹೋಗ್ತಕ್ಕಂಥ ಪರಿಸ್ಥಿತಿನಲ್ಲೇ ಇದ್ದಾರೆ. ಹಾಗಾಗಿ ಮೇಲ್ವಿಚಾರಕರು ಏನಿದ್ದಾರೆ, ಇದು ಬಹಳ ವಿಶೇಷವಾಗಿ ಇವ್ರು ಗಮನ ಹರಿಸ್ಬೇಕು ಅಂತ ಹೇಳಿ ಸಚಿವರು ಜೊತೆಗೆ ಸಚಿವರು ಕೇಳೋಣ ಏನು ಅಂತ. ಮಾನ್ಯ ಸಭಾಧ್ಯಕ್ಷರೇ, ಕುಮಾರ್ ಬಂಗಾರಪ್ಪನವರು ಕೇಳಿದ ಪ್ರಶ್ನೆಗೆ ಪೂರಕವಾಗಿ 22 ಹಾಸ್ಟೆಲ್ಗಳಲ್ಲಿ ಇವೆ, ಅಲ್ಲಿ 9 ವಿದ್ಯಾರ್ಥಿ ನಿಲಯಗಳಲ್ಲಿ ಮೇಲ್ವಿಚಾರಕರ ಹುದ್ದೆ ಭರ್ತಿಯಾಗಿದೆ, ಉಳಿದಂತೆ 13 ವಿದ್ಯಾರ್ಥಿಗಳ ಬಗ್ಗೆ ಕೊಡಬೇಕಾಗಿತ್ತು ಅಂತ ಹೇಳಿದ್ದೇವೆ. ಹೊಸದಾಗಿ ತಗೊಂಡಂಥ ಹುದ್ದೆಗಳಲ್ಲಿ 2 ಅವರ ಕ್ಷೇತ್ರಕ್ಕೆ ಕೊಡಲಾಗಿತ್ತು, ಆದರೆ ಒಬ್ಬರು ಮಾತ್ರ ಬಂದು ಜಾಯ್ನ್ ಆಗಿದ್ದಾರೆ, ಇನ್ನೊಬ್ಬರು ಬಂದಿರಲಿಲ್ಲ. ಈ ಮಧ್ಯೆ 212 ಹುದ್ದೆಗಳು ನಮಗಿನ್ನೂ ಭರ್ತಿ ಆಗಬೇಕು, ಲೋಕಸೇವಾ ಆಯೋಗ ಕೊಟ್ಟಿರುವಂಥದ್ದೇ. ಅದಕ್ಕೋಸ್ಕರ ಯಾರು ಬಂದಿಲ್ವೋ ಅವರಿಗೆ ಹೆಚ್ಚುವರಿ ಪಟ್ಟಿ ಕೊಡಲಿಕ್ಕೆ ನಾವು ಅವರಿಗೆ ಪ್ರಸ್ತಾವನೆ ಕಳಿಸಿದ್ದೇವೆ. ಒಂದು ತಿಂಗಳಲ್ಲಿ ಬರ್ತದೆ ಅಂತ ನಮಗೆ ವಿಶ್ವಾಸ ಇದೆ. ಬಂದ ತಕ್ಷಣ ಇನ್ನೊಂದು ಹುದ್ದೆಗಳನ್ನು ಕೂಡ ಭರ್ತಿ ಮಾಡ್ತೇವೆ, ಉಳಿದಿರುವಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಹಂತದಲ್ಲಿ ಕ್ರಮ ತೆಗೆಡ್ತೇವೆ. ಅಧ್ಯಕ್ಷರೇ, ಯಾಕಂದರೆ ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಏನು 250 ರೂಪಾಯಿನ ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ, ಅಂದರೆ ಎಲ್ಲ ಹಾಸ್ಟೆಲ್ಗಳನ್ನು ಕೂಡ ಅಪ್ಡೇಟ್ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಂತ್ರಿಗಳಿಗೆ ನಾನು ಅಭಿನಂದನೆಗಳನ್ನ ಇಡೀ ರಾಜ್ಯದ ಹಾಸ್ಟೆಲ್ಗಳ ಪರವಾಗಿ ಸಲ್ಲಿಸ್ತಾ ಇದ್ದೀವಿ. ಹಾಸ್ಟೆಲ್ಸ್ ಇಷ್ಟು ಪೆಥೆಟಿಕ್ ಕಂಡೀಷನಲ್ಲಿ ಇದ್ದು ಹೋದರೆ ಅವರೆಲ್ಲರಿಗೂ ಕೂಡ ಚೆನ್ನಾಗುತ್ತಿದೆ. ಈ ಮೇಲ್ವಿಚಾರಕರಿಲ್ಲದೇ ಇರೋ ಕಾರಣವಾಗಿ ಹಾಸ್ಟೆಲ್ಗಳನ್ನು ಸರಿಯಾದಂಥ ರೀತಿಯಲ್ಲಿ ನಡೆಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಮಕ್ಕಳದ್ದು ಮೇಲ್ವಿಚಾರಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಹಾಗಾಗಿ ವೆರಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅಲ್ಲ ಯಾಕಂದ್ರೆ ಇದನ್ನ ಇಲ್ಲ ಅಂದ್ರೆ ತಾತ್ಕಾಲಿಕವಾಗಿ ಬೇರೆ ಈಗ 200 ಇನ್ನೊಂದು ಕೊಡ್ತಾರಂತೆ, ಉಳಿದಿದ್ದ ಹಂತ ಹಂತವಾಗಿ ಮಾಡ್ತೀವಿ ಅಂದ್ರು. ಬರೋದಲ್ಲ, ಇವಾಗ KPIC ಅವ್ರು ಫಿಲ್ಅಪ್ ಮಾಡ್ತೀವಿ ಅನ್ನೋವರ್ಗಾದ್ರೂ ತಾತ್ಕಾಲಿಕವಾಗಿ ಎಲ್ಲಿಂದ ಮಾಡ್ಕೊಡ್ಲಿ. ಸಭಾಪತಿಯವರೇ, ಹೆಚ್ಚುವರಿ ಬೇರೆ ಹಾಕಬೇಕಾಗಿಲ್ಲ. ಇಲಾಖೆಯಲ್ಲಿ ಯಾವ ರೀತಿಯಾಗಿ ಗುತ್ತಿಗೆ ಆಧಾರ ಮೇಲೆ ತಗೋತಿದಾರಲ್ಲ, ನೀವು ವಾರ್ಡನ್ಸ್ ತುಂಬುವವರಿಗೆ ಅಟ್ ಲೀಸ್ಟ್ ಪ್ರತಿಯೊಂದು ಗ್ರಾಮದಲ್ಲೂ ಸಹಿತ BEd ಕಲ್ತಂತ ವಿದ್ಯಾರ್ಥಿಗಳ ಹೊರಗುತ್ತಿಗೆ ಮೇಲೆ ತಗೊಳ್ಳಿ ಅಂತ. ಇಲ್ಲ, ಈ ಹೆಚ್ಚುವರಿ 200 ಹುದ್ದೆಗಳು ಭರ್ತಿಯಾದಾಗ ಯಾವ್ದು ಉಳಿಕೆ ಆಗಿರ್ತದೆ ಅದು ಹೊರಗುತ್ತಿಗೆ ಮೇಲೆ ತಗೊಳ್ಳಿಕ್ಕೆ ಪರಿಶೀಲನೆ ಮಾಡ್ತೇವೆ.